ಒಂದು ಯಾಕಂದ್ರೆ ಆಲ್ರೆಡಿ ಆ ಸಿನಿಮಾದ ಬರೋ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು, ಇದ್ರ ಮಧ್ಯದಲ್ಲಿ ಇದೇ ರೀತಿ ಒಂದು ತೊಂದರೆ ಆಗಿದೆ ಹಾಗೆ. ಸರ್, ಇವಾಗ ನಿಮಗೆ ಗೊತ್ತಿದೆ, ಯಾರೋ ಅಷ್ಟು ಚೇಂಬರ್ ಕಡೆಯಿಂದ ಆಗಲಿ ಥಿಯೇಟರ್ ಕಡೆಯಿಂದ ಆಗಲಿ ನಮಗೆ ಪ್ರಾಬ್ಲಮ್ ಆಗಿಲ್ಲ. ನಮಗೆ ಮಾಡಿರುವಂಥದ್ದು ಅದು ಹೇಳಿದ್ನಲ್ಲ, ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಪ್ರಾಬ್ಲಮ್ ಆಗಿರುವಂಥದ್ದು. ಅವ್ರಿಗೆಲ್ಲ ಏನಾಗಿದೆ ಅಂದರೆ ಇನ್ಸೆಕ್ಯೂರಿಟಿ ಫೀಲ್ ಬಂದಿದೆ, ಓ ಬೇರೆ ಭಾಷೆ ಸಿನಿಮಾಗಳೆಲ್ಲ ಬಂದು ಇಲ್ಲಿ ನಾಯ್ಸ್, ಇವಾಗ ನಮ್ಮಲ್ಲಿ ಹೆಂಗೆ ವಾದ ಇದೆ ಅಲ್ಲೂ ಆ ಥರದ್ದೊಂದು ಪ್ರಾಬ್ಲಮ್ ಇದೆ. ಸೊ ಸರ್ವೇ ಸಾಮಾನ್ಯ, ಬಟ್ ಕಡಾಖಂಡಿತವಾಗಿ ನಾವು ಅವತ್ತು ರಿಲೀಸ್ ಮಾಡಲ್ಲ ಅನ್ನೋದು ಅವ್ರಿಗೆ ಅಧಿಕಾರ ಇಲ್ಲ. ಯಾಕಂದರೆ ದುಡ್ಡು ನಮ್ಮದು, ಸಿನಿಮಾ ನಮ್ಮದು, ನೋಡೋರು ಜನ ಜನ ಹೇಳ್ಬೇಕು ನಾನು ನೋಡಲ್ಲ ಅಂದರೆ ನಾವು ಹಾಕಲ್ಲ. ಅಷ್ಟು ಜನ ನಾವು ನೋಡ್ತೀವಿ ಅಂದಮೇಲೆ ರಿಲೀಸ್ ಮಾಡೋದ್ರಲ್ಲಿ ತಪ್ಪೇನಿದೆ. ಇವಾಗ ಅವ್ರ ಸಿನಿಮಾಗಳು ನಮ್ದು ಯಾವುದೇ ದೊಡ್ಡ ಸಿನಿಮಾ, ಇವಾಗ ಸಾಕಷ್ಟು ಉದಾಹರಣೆಗಳು ನಿಮ್ಮ ಹತ್ರನ ಇದೆ, ಸಾಕಷ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಬಂದಾಗ ಅವ್ರು ದೊಡ್ಡ ಸಿನಿಮಾ ಸೈಮಲ್ಟೇನಿಯಸ್ಸಾಗಿ ರಿಲೀಸ್ ಮಾಡಿದ್ದಾರೆ. ನಮ್ಮವ್ರು ಏನು ತೊಂದರೆ ಕೊಡದೇ ಇದ್ದಾಗ ಅವ್ರು ಯಾರು ಮತ್ತೆ ತೊಂದರೆ ಕೊಡೋಕ್ಕೆ ನಮ್ಮ ಸಿನಿಮಾಗಳಿಗೆ? ಇನ್ನು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಖರ್ಚು ಮಾಡಿ ಡಬ್ಬಿಂಗ್ ಅಂತ ಮಾಡಿಸ್ತೀರಿ, ಆ ಟೈಮಲ್ಲಿ ಇದನ್ನೆಲ್ಲ ಮಾತನಾಡ್ಬೋದಿತ್ತಲ್ಲ, ಯಾಕಂದರೆ ಮುಂದೂಡಿ ಸಿನಿಮಾ ಒಂದೇ ಡೇಟ್ಗೆ ಅನೌನ್ಸ್ ಮಾಡೋದಿಲ್ಲ ಅಂತ ಮೊದಲೇ ಹೇಳ್ಬೋದಿತ್ತಲ್ವಾ ಅಂತ? ಸರ್, ನನ್ನ ವಾದ ಅದೇ, ಯಾಕಂದರೆ ಮುಂಚೆ ನಾವು ಮೀಟಿಂಗ್ ಮಾಡ್ಕೊಂಬಂದಿದ್ದೀವಿ, ಅವ್ರು ಮೀಟಿಂಗ್ ಮಾಡಿ ಅವ್ರು ಕನ್ಫರ್ಮೇಷನ್ ಕೊಟ್ಟಮೇಲೆ ನಾವು ಇಲ್ಲಿವರೆಗೂ ಮುಂದುವರೆದಿರೋದು. ಅವ್ರು ಸಡನ್ನಾಗಿ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಇರಬೇಕು, ಅವ್ರು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ಬಟ್ ಅವ್ರು ಹೇಳ್ತಾರೋದೇನು ಅಂದರೆ ಒಂದು 2 ವೀಕ್ಸ್ ಮುಂದಕ್ಕೆ ಹೋಗಿ, ಆಯ್ತು ನಾನು 2 ವೀಕ್ಸ್ ಮುಂದಕ್ಕೆ ಹೋಗ್ತೀನಿ, ಅದಾದಮೇಲೆ ಯಾವ್ದಾನ ಸಿನಿಮಾ ಬಂದರೆ ಇನ್ನೊಂದು 2 ವೀಕ್ಸ್ ಮುಂದಕ್ಕೆ ಹೋಗಿ ಅಂದರು. ಹೌದಪ್ಪ ಸರಿ, ಹಂಗಿದ್ಮೇಲೆ ಇದನ್ನ ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತೀವಿ ಅಂತೇಳಿ ನಾನು ದರ್ಶನ್ ಸರ್ಗೆ ವಿಷಯ ಮುಟ್ಟಿಸಿ ಈ ಮಟ್ಟಕ್ಕೆ ಸೀರಿಯಸ್ ಆಗಿದೆ ಈ ವಿಷಯ. ಮೊದಲಿಂದ ಒಂದು ಆರೋಪ ಇದೆ ಇಂಡಸ್ಟ್ರಿಯಲ್ಲಿ, ಏನಂತಂದರೆ ಬೇರೆಯವರು ಭಾಷೆ ಸಿನಿಮಾಗಳು ಬರುವಾಗ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನು ಕೊಡ್ತೀವಿ, ನಮ್ಮ ಸಿನಿಮಾಗಳಿಗೆ ಅಲ್ಲಿಗೆ ಮಾರ್ಕೆಟೇ ಕೊಡಲ್ಲ, ಚಿತ್ರಮಂದಿರಗಳನ್ನ ಕೊಡಲ್ಲ ಅಂತ, ಇದು ಒಂದು ಸ್ಪೈಕ್ ಆಯ್ತಾ ಈ ಟೈಮಲ್ಲಿ ಒಂದು ರಾಬರ್ಟ್ ವಿಚಾರದಲ್ಲಿ ಅಂತ? ಸರ್, ಇವಾಗ ನಮ್ಮಲ್ಲಿ ನಮ್ಗೇನು ಯಾರೂ ತೊಂದರೆ ಕೊಡಲ್ಲ ಸರ್, ಬಟ್ ಏನಾಗ್ತದೆ ಅಂದರೆ ನಾವು ಯಾವುದನ್ನು ಎಷ್ಟು ದೊಡ್ಡ ರೀತಿಯಲ್ಲಿ ನೋಡ್ತೀವಿ ಅದು ಅಷ್ಟು ದೊಡ್ಡದಾಗುತ್ತೆ. ಇವಾಗ ನಮಗೆ ಅಲ್ಲಿ ಹೆಲ್ಪ್, ಅವ್ರ ಲೋಕಲ್ ಡಿಸ್ಟ್ರಿಬ್ಯೂಟರ್ಸು ಹೆಲ್ಪ್ ಮಾಡ್ತಾರೋ ಇಲ್ಲವೋ ಅದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ಗಳಿದೆ, ನಾವಲ್ಲೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ರೆ ಈಗ ಯಾರು ತೊಂದರೆ ಕೊಡ್ತಾರೋ ಅವರೇ ಮುಂದೆ ನಿಂತ್ಕೊಂಡು ಅದನ್ನು ಮಾಡಲೇಬೇಕು. ನಮ್ಗೆ ಯಾವುದನ್ನು ಅಷ್ಟೇ ಕಡ್ಡಿ ತುಡ್ಡಾದಾಗ ವ್ಯವಹಾರ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ, ಹಂಬಲಾಗೆ ಹೋಗ್ತೀವಿ. ಆಗದೆ ಇದ್ದಾಗ ಬೇರೆ ದಾರಿ ಇರ್ತದೆ, ಕಾನೂನು ಅದು ಇದು ಮತ್ತೆ ಒಂದು ಇತ್ಯಾದಿ ಅನ್ನೋದು ಇದ್ದೇ ಇರ್ತದೆ. ಸರ್, ದರ್ಶನ್ ಸರ್ ಅವ್ರಿಗೆ ಇದು ಕನ್ನಡ ಬಿಟ್ಟು ತೆಲುಗಿಗೆ ಮೊದಲ ಬಾರಿಗೆ ಫಸ್ಟ್ ಟೈಮ್ ಹತ್ತಿರ ಹೋಗ್ತಾರಂತ ಸಿನಿಮಾ, ಮೊದಲ ಸಿನಿಮಾಗೆ ಈ ಥರದೊಂದು ಸಮಸ್ಯೆ ಆಗಿರೋದು, ದರ್ಶನ್ ಸರ್ ಏನಲ್ಲ ಈ ಒಂದು ವಿಚಾರ ಕೇಳಿದಾಗ? ಸರ್, ಈ ಹಿಂದೆ ಕುರುಕ್ಷೇತ್ರನೂ ಮಾಡಿದ್ದಾರೆ, ಕುರುಕ್ಷೇತ್ರನೂ ಚೆನ್ನಾಗಿ ಅದು ಓಪನಿಂಗ್ ತಗೋತಲ್ಲಿ. ಇವಾಗ ಸಡನ್ನಾಗಿ ಏನಾಗಿದೆ ಅಂದರೆ ಮುಂಚೆ ನೋಡಿ ಬೆಳ್ಳೆಣಿಕೆಯಷ್ಟು ಸಿನಿಮಾ ಮಾತ್ರ ತೆಲುಗುಗೆ ಹೋಗ್ತಾಯಿದ್ದು, ಇವಾಗ 10ರಲ್ಲಿ 5 ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜು ಅಟೆಂಪ್ಟ್ ಮಾಡ್ತಾರೆ. ತಪ್ಪೇನಿದೆ, ಇವಾಗ ಆ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಬೇಕು, ಪಂಜಾಬಿ ಸಿನಿಮಾ, ಭೋಜ್ಪುರಿ ಸಿನಿಮಾ ಇಲ್ಲಿ 20 ಲಕ್ಷ ಕಲೆಕ್ಷನ್ ಮಾಡುತ್ತೆ, ನಮ್ಮ ಸಿನಿಮಾ ಯಾಕೆ ರಿಲೀಸ್ ಆಗಬಾರ್ದಲ್ಲಿ? ತಪ್ಪೇನಿದೆ? ಸೊ ಇಲ್ಲಿ ನಮ್ಮವ್ರು ರೆಡ್ ಕಾರ್ಪೆಟ್ ಹಾಸ್ದಾಗ ಅವರು ರೆಡ್ ಕಾರ್ಪೆಟ್ ಹಾಸ್ಲೇಬೇಕು, ಆಗಲಿಲ್ವಾ? ಸೊ ಆಬ್ವಿಯಸ್ಲಿ ನಾವು ಅದನ್ನು ಡಿಮ್ಯಾಂಡ್ ಮಾಡಬೇಕಷ್ಟೆ. ಎಷ್ಟು ಥಿಯೇಟ್ರ್ಗಳಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ತೆಲುಗು? ತೆಲುಗು ನಿಯರ್ಲಿ ಅಬೌಟ್ 300 to 400 ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸರ್. ಒಂದು 10-15 ವರ್ಷದ ನಂತರ ದರ್ಶನ್ ಸರ್ ಫಿಲಮ್ ಚೇಂಬರ್ಗೆ ಬಂದು ಒಂದು ವಿಚಾರವನ್ನು ದೂರನ್ನು ಕೊಟ್ಟಿರುವಂಥದ್ದು ಅಥವಾ ಒಂದು ಈ ಒಂದು ಆವರಣಕ್ಕೆ ಬಂದಿರುವಂಥದ್ದು ಏನು ಹೇಳ್ತಾ ಇದ್ರು ಈ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ? ಅಂದರೆ ಸರ್, ಇದೇ ಜವಾಬ್ದಾರಿ ಅಂತ ತೋರಿಸೋದು. ಒಬ್ಬ ಹೀರೋ ಆದವರು ಬರೀ ಆ್ಯಕ್ಟ್ ಮಾಡಿದ್ವಿ, ನಮ್ಮ ಕೆಲಸ ಮುಗೀತು, ಪೇಮೆಂಟ್ ತೊಗೊಂಡು ನಾನು ಇನ್ನೊಂದು ಸಿನಿಮಾದಲ್ಲಿ ಬ್ಯುಸಿ ಇರ್ತೀನಿ. ನೋಡಿ, ಇವತ್ತಿಗೂ ನೋಡಿ ದರ್ಶನ್ ಸರ್ ರಾಬರ್ಟ್ ರಿಲೀಸ್ ಆಗೋವರೆಗೂ ಇನ್ನೊಂದು ಶೂಟಿಂಗ್ ಮಾಡಲ್ಲ ಅಂತೇಳಿ ಇವತ್ತಿನವರೆಗೂ ಸುಮ್ಮನೆ ಕೂತಿದ್ದಾರೆ. ಪ್ಲಸ್ ಏನಂದರೆ, ಒಬ್ಬ ಹೀರೋ ಆದವರು ಒಂದು ಸಿನಿಮಾ ಕ್ರ್ಯೂ ಅನ್ನೋದು ಹೆಂಗೆ ಸಿನಿಮಾ ಶುರು ಮಾಡಬೇಕಾದ್ರೆ ಜೊಚ್ಚೊತ್ತಲ್ಲಿರ್ತೀವಿ, ರಿಲೀಸ್ ಆಗಿ ಮುಗಿಯೋವರೆಗೂ ಹಿಂಗೆ ಜೊಚ್ಚೊತ್ತಲ್ಲೇ ಇರಬೇಕು. ಅದು ನನ್ನ ದರ್ಶನ್ ಸರ್ ಬಗ್ಗೆ ಒಂದು ಅಪ್ರಿಸಿಯೇಷನ್ ಮಾಡುವಂಥದ್ದು. ಸೊ ಎಲ್ಲ ಆರ್ಟಿಸ್ಟ್ಗಳಿಗೂ ಇದೊಂದು ಜವಾಬ್ದಾರಿ ಇರಬೇಕು, ಯಾಕಂದರೆ ಪ್ರೊಡ್ಯೂಸರಾಗಿ ಆಗಿರೋ ಕಷ್ಟ ಅವ್ರಿಗೆ ಇದ್ದೇ ಇರ್ತದೆ, ಆರ್ಟಿಸ್ಟ್ಗಳಿಗಿರೋ ಕಷ್ಟ ಇದ್ದೇ ಇರ್ತದೆ. ಬಟ್ ನಾನು ಹೇಳೋದು, ಇದೊಂದು ಫ್ಯಾಮಿಲಿ, ಯಾರಿಗೋ ಒಬ್ಬನಿಗೆ ಪ್ರಾಬ್ಲಮ್ ಆಯಿತು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಇದೊಂದು ದೊಡ್ಡ ಕಾಸ್ ಆಗುತ್ತೆ. ಕಾಸ್ ಆಯಿತು ಅಂದರೆ ಬೇರೆಯವ್ರಿಗೊಂದು ಮೆಸೇಜ್ ಆಗುತ್ತೆ, ಇಲ್ಲಿ ಯಾವುದೇ ಒಂದು ಚಿಕ್ಕ ಪ್ರಾಬ್ಲಮ್ ಮಾಡೋಕ್ಕೋದ್ರು ಜೈನ್ ಗುಡ್ತಾರೆ, ಎಲ್ಲರೂ ಬಂದು ನುಗ್ತಾರೆ ಅಂತ. ಸೊ ಇದೊಂದು ಒಳ್ಳೆ ಮೆಸೇಜ್ ಹೋಯ್ತು ಎಲ್ಲರಿಗೂ. ನಮ್ಮ ಸಿನಿಮಾ ಕ್ವಾಲಿಟಿಯನ್ನು ನೋಡಿ ಒಂದು ಭಯ ಹುಟ್ಟಿದೆ ಅಂದರೆ, ಆಫ್ಟರ್ KGF ನಂತರ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ಇದರಿಂದ ಏನಾದರೂ ಅವರು ಈ ರೀತಿ ಒಂದು ನನಗೆ ಬಂದಿದ್ದೇನು ಅಂದರೆ ಈ ಸಿನಿಮಾ ಬಂದುಬಿಟ್ರೆ ನಮ್ಮ ಸಿನಿಮಾಗಳಿಗೆ ಪ್ರಾಬ್ಲಮ್ ಆಗ್ತದೆ, ನಾನಂದರೆ ಮತ್ತೆ ನಿಮ್ಮ ಸಿನಿಮಾಗಳು ಬಂದಾಗ ನಮ್ಮ ಸಿನಿಮಾಗಳಿಗೆ ಪ್ರಾಬ್ಲಮ್ ಆಗಿದೆ ಅಂತ. ನಿಮ್ಮ ಚೇಂಬರ್ ಇದೆ ಮಾತಾಡಿ ಅಂತ ಹೇಳಿದ್ರು. ಸೊ ಚೇಂಬರ್ ಇದೆ ಮಾತಾಡಿದ್ದೀನಿ ಸರ್. ಇನ್ನೇನಿದೆ, ಚೇಂಬರ್ಗೆ ಜವಾಬ್ದಾರಿ ಬಿಟ್ಟಿದ್ದು, ಕೆಲಸ ಮಾಡಿಕೊಟ್ರೆ ಚೇಂಬರ್ ಎಷ್ಟರ ಮಟ್ಟಕ್ಕೆ ಸ್ಟ್ರಾಂಗ್ ಇದೆ, ಇವರೆಲ್ಲ ಎಷ್ಟು ಒಗ್ಗಟ್ಟಿದ್ದಾರೆ ಅಂತ. ಕೆಲಸ ಮಾಡಿಕೊಡಲಿಲ್ಲ, ಚೇಂಬರ್ ಏನು ವೀಕ್ ಇದೆ ಅನ್ನೋದು ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಒಂದು ದೊಡ್ಡ ಇನಿಷಿಯೇಟಿವ್ ರಾಬರ್ಟ್ ಟೀಮ್ ಕಡೆಯಿಂದ, ನಿಮ್ಮ ಕಡೆಯಿಂದ ದರ್ಶನ್ ಸರ್ ಕಡೆಯಿಂದ, ಇದಾದ ನಂತರದಲ್ಲಿ ಇಂಡಸ್ಟ್ರಿಯವರು ಬೇರೆ ಯಾರು ಮಾತನಾಡಿದ್ರೆ ಸಾಥ್ ಕೊಟ್ಟಿದ್ದಾರೆ ಯಾರಾದರೂ ಅಂತ? ಸರ್, ಎಲ್ಲರದ್ದು ಸಪೋರ್ಟ್ ಇದ್ದೇ ಇರ್ತದೆ ಸರ್. ಮುಂಚೆ ಥರ ಏನಿಲ್ಲ, ಇವಾಗ ಎಲ್ಲರೂ ಒಂದು ಕಮ್ಯುನಿಕೇಷನಲ್ಲಿ ಇರ್ತಾರೆ, ಫಿಂಗರ್ ಟಿಪ್ಪು ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ, ಇಂಡಸ್ಟ್ರಿ ಕಡೆಯಿಂದ ಸಪೋರ್ಟ್ ಸಿಕ್ಕತ್ತೆ. 31ಕ್ಕೆ ಒಂದು ಮೀಟಿಂಗ್ ಇದೆ, ಮೀಟಿಂಗ್ ನಂತರದಲ್ಲಿ ಏನಾದರೂ ಆಗಲಿಲ್ಲ ಅಂತಂದರೆ ನಿಮ್ಮ ಮುಂದಿನ ನಡೆ? ಸರ್, ಕಾನೂನು ಇದೆ, ಕೋರ್ಟ್ ಇದೆ, ಅದಕ್ಕೆ ಕಾನೂನು ಚೌಕಟ್ಟಲ್ಲೇ ನಾನು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್ ಸರ್. ಎಸ್, ಇದಿಷ್ಟು ಉಮಾಪತಿ ಶ್ರೀನಿವಾಸ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.